ಲೈಫ್ ಈಸ್ ವೆರಿ ಬ್ಯೂಟಿಫುಲ್. ಅದೇ ಕತ್ಲಾದಾಗ ಒಂದಾಕ್ಬೇಕು ಡೈಲಾಗ್ ಹೊಡಿತಾರೆ, ಒಂದಾಕಲ್ಲ ಜನ. ನನಗೆ ಒಂದು ಡೌಟ್, ಸಿನಿಮಾದು ಕತೆ ಹೆಂಗ್ ಶುರು ಆಗಿದ್ದು? ನೀನು ಇರ್ಲಿಲ್ಲ ಅಲ್ಲ ಆಕ್ಚುಲಿ. ಬಂತು ಬಂತು ಅಡ್ಡ ನಿಂತಿದೆ. ಇಲ್ಲ 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 ಇಲ್ಲ, ಮೋಸ. ಇನ್ನೊಂದ್ಸತಿ ಹಾಕಿ. ನೀನು ಬಾರಿ ಹಿಂಗೇನೆ ಸಿನಿಮಾ ಕತೆ ಈಗ ಸೈಕೊಲಜಿಯಿಂದ ಶುರು ಮಾಡ್ಲಾ? ನಾನು ರಿಷಿ ಇಬ್ರು ಯಾವಾಗ ಅಲ್ಲಿ ಇದ್ರದ್ದು ಬೆಳೆಪೇಟೆದ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಅಂತ ಶುರುವಾಯ್ತಲ್ಲ, ಸೊ ನಾವು ಯಾವಾಗಲೂ ಡಿಸ್ಕಷನ್ ಮಾಡ್ತಾನೆ ಇರ್ತಿದ್ವಿ. ನಾನು ಸ್ವಲ್ಪ ಸೈಕಾಲಜಿ ಸ್ಪಿರಿಚುವಾಲಿಟಿ ಬಗ್ಗೆ ಜಾಸ್ತಿ ಮಾತಾಡೋದು. ರಿಷಿಗೆ ಸಿನಿಮಾ ಬಿಟ್ಟರೆ ಇನ್ನೇನು ಗೊತ್ತಿಲ್ಲ, ನಿಂಗೆ ಗೊತ್ತಿಲ್ಲ ಹಿಂಗೆ. ಸೊ ಇದನ್ನು ಬರೀ ಸೈಕಾಲಜಿ ಬಗ್ಗೆ ಮಾತಾಡೋದು ಕೇಳಿ 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 ಅವರು ಇವ್ಳನ್ನ ಹೆಂಗಾದ್ರೂ ಸಿನಿಮಾಗೆ ಎಳ್ಕೊಂಡು ಹೋಗ್ಬೇಕು ಅಂತ ಮೋಸ್ಟ್ಲಿ ಸೈಕಾಲಜಿ ಸಬ್ಜೆಕ್ಟ್ ಮಾಡಿದ್ರು ಅಂತ ಅನಿಸುತ್ತೆ. ಅಲ್ಲ ಏನು ಗೊತ್ತಾ, ಸುಮ್ಮನೆ ಆಡ್ತಿದ್ದೀವಿ ಆಯ್ತಾ. ಯಾರು ಸೋಲ್ತಾರೋ ಅವರು ಪಾನಿಪುರಿ ಕೊಡಿಸ್ತೀವಿ. ನನಗೆ ಬಿರಿಯಾನಿ ಕೊಡಿಸ್ಬೇಕು. ನಿನ್ನ ತಲೆ ಆಟ ಆಡು. ನೀವು ಸೋತ್ರೆ ನನಗೆ ಬಿರಿಯಾನಿ ಕೊಡಿಸ್ಬೇಕು, ನಾನು ಸೋತ್ರೆ ನಿಮಗೆ ಪಾನಿಪುರಿ ಕೊಡಿಸ್ತೀನಿ. ಬೇಡ, ಆಲ್ರೆಡಿ ಹಿಂದೆ ಇದ್ದೀನಿ ನಾನು. ಈಗ ನೀನು ಆಡು, ಆಮೇಲೆ ಅದು ಬೆಟ್ಸಲ್ಲ. ಆಮೇಲೆ ಗೊತ್ತಿಲ್ವಾ, ಆನ್ಲೈನ್ ಬೆಟ್ಟಿಂಗ್ ಗೇಮ್ಸ್ ಎಲ್ಲ ಆಡಬಾರ್ದು. ಆರು ಬನ್ನಿ 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 ಬನ್ನಿ, ಒಂದೇ ಮನೆ. ನಾವು ಸಿನಿಮಾದಲ್ಲೂ ಈ ಚೆಸ್ನ ಆಟ ಇಟ್ಟರು ನನಗೆ ರಿಷಿ ಅವರು. ಬರಲ್ವಲ್ಲ, ಅದೇ ಹೇಳ್ತಾ ಇದ್ದೆ. ಚೆಸ್ ಬದಲು ಅಟ್ಲೀಸ್ಟ್ ಇದನ್ನಾದರೂ ಇಟ್ಟಿದ್ರೆ ಆಟದಲ್ಲಿ ನಾನು ಇನ್ನೂ ಸ್ವಲ್ಪ ಚೆನ್ನಾಗಿ ಆಡ್ತಿದ್ನೋ ಏನೋ. ಹೌದು, ಕರೆಕ್ಟ್. ಬಟ್ ಒಂದು ನನಗೆ ಅರ್ಥ ಆಗಲಿಲ್ಲ ಸಿನಿಮಾದಲ್ಲಿ, ಅಲ್ಲೂ ಶೂಟ್ ಮಾಡುವಾಗ್ಲೂ ಅರ್ಥ ಆಗಲಿಲ್ಲ, ಆಮೇಲೂ ಅರ್ಥ ಆಗಲಿಲ್ಲ. ಕಾಣೇ ಕಾಣಿಸಲ್ಲ, ದಿಸ್ ಗೇಮ್ ಇಸ್ ವೆರಿ ಬ್ಯೂಟಿಫುಲ್, ಬ್ಲೈಂಡ್ ಗೇಮ್ ಅಂತ ಆಡಿಸಿದ್ರು ಅದು ಹೆಂಗೆ ಆಗಡಕ್ಕಾಗತ್ತೆ? ಅದನ್ನೇ ಪಾರ್ಟ್ ಟು ನೋಡಬೇಕು ಅಂತ. ನೋಡಿ ನನಗೆ ಸೂರ್ಯಂಗೆ ಟಾರ್ಚ್ ಕಣ್ಣಿಲ್ದ ಚೆಸ್ ಹೆಂಗೆ ಆಡ್ತಾಳೆ ಅಂತೇಳಿ ಸೆಕೆಂಡ್ ಪಾರ್ಟಲ್ಲಿ ನೋಡಿ ಅಂತೇಳಿ. ಅದೇ ಕಣ್ಣಿಲ್ದೇ ಇರೋಳು ಚಿತ್ ಇದನ್ನ ಮುಟ್ಬಿಟ್ಟು ಏನು ಚಿತ್ರ ಮುಟ್ಟಿ ಇದು ಇವನೇನೆ ಅಂತ, ಅದು ಹೆಂಗೆ ಅದಕ್ಕೆ ಲಾಜಿಕ್ ಬಿಡ್ತಾನೆ. ಒಂದಕ್ಕೊಂದು ರಿಲೇಷನ್ ಆಗಿರ್ಬೋದು, ಲಾಜಿಕ್ ಆಗಿರ್ಬೋದು, ಸೆಕೆಂಡ್ ಪಾರ್ಟಲ್ಲಿ ಇದೆ. ಆಲ್ರೆಡಿ ರೆಡಿ ಆಗಿದೆ, ನನಗೆ ಹೇಳಲಿಲ್ಲ. ಪ್ರೊಡ್ಯೂಸ್ ಯಾರು ಮಾಡ್ತಾರೆ? ನೀವೇ. ನಾನು ಕತೆ ಹೇಳ್ತೇನೆ, ಈಗ ಫಸ್ಟ್ ಪಾರ್ಟ್ ಒಂದು ಮಾಡಿಸ್ಕೊಡ್ರಿ. ನೀವೇ ಧೈರ್ಯ. ನಿಮಗೆ ಸಿನಿಮಾದಲ್ಲಿ ತುಂಬ ಇಷ್ಟ ಆಗಿದ್ದ ಕ್ಯಾರೆಕ್ಟರ್ ಯಾವುದು? ಕ್ಯಾರೆಕ್ಟರ್ ಆಗಿ ನನಗೆ ನಂಗೆ ಸುಹಾನಿ ಕ್ಯಾರೆಕ್ಟ್ರು ನೀತು ಮಾಡಿದ್ದು ನನಗೆ. ಆ್ಯಕ್ಚುಲಿ ಎಲ್ಲರೂ ಹೇಳೋ ಪ್ರಕಾರ ಶಫಿ ಕ್ಯಾರೆಕ್ಟ್ರು ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಅವರು ಬಂದರು ಅಂತ ಅಂದರೆ ಕ್ಯಾಮ್ರಾ ಮುಂದೆ ಅವರು ಬಂದರು ಆ ಸೀನಲ್ಲಿ ಅವ್ರ ಮೇಲೇ ಹೋಗುತ್ತೆ, ಅವ್ರು ಎಲ್ಲರೂ ಓವರ್ಲ್ಯಾಪ್ ಮಾಡಿಬಿಟ್ಟಿದ್ದಾರೆ. ಬಟ್ ನನಗೆ ಅದು ಬಿಟ್ಟು ನಾನು ಹೇಳಬೇಕು ಅಂತಂದರೆ ಸುಹಾನಿ ಕ್ಯಾರೆಕ್ಟ್ರು ನನಗೆ. ನನಗೆ ನೀತುನ ಎಷ್ಟು ವರ್ಷದಿಂದ ನೋಡಿದ್ದೀನಲ್ಲ, ಬಟ್ ಅವಳದು ಪರ್ಫಾರ್ಮೆನ್ಸ್, ಅವಳದು ಆ್ಯಕ್ಟಿಂಗ್ ಸ್ಕಿಲ್ಲು ಇಷ್ಟು ಹತ್ತಿರದಿಂದ ನೋಡಿದ್ದಿದ್ದೇನೆ ಫಸ್ಟ್ ಟೈಮು. ನಾವಿಬ್ಬರು ಒಟ್ಟಿಗೆ ಅಂದರೆ ಇನ್ನೊಂದು ಸಿನಿಮಾ ಮಾಡಿದ್ವಿ, ತುಳು ಸಿನಿಮಾ. ಬಟ್ ಅದಕ್ಕಿಂತನೂ ತುಂಬ ಜಾಸ್ತಿಯಾಗಿ ತುಂಬ ನ್ಯಾಚುರಲಾಗಿ ಪರ್ಫಾರ್ಮ್ ಮಾಡಿರೋದು ಈ ಸಿನಿಮಾದಲ್ಲಿ ಅಂತ ಅನ್ನಿಸ್ತು ನನಗೆ. ಒಬ್ಬರು ಹೆಣ್ಮಗಳಾಗಿ ಅದರಲ್ಲೂ ಒಂದು ಪ್ರೊಡ್ಯೂಸರ್ ಆಗಿ ನಿಮಗೆ ಯಾವ್ಯಾವ ಥರ ಕಷ್ಟ ಆಯಿತು ಏನು ಅಂತೇಳಿ? ನಿಜ ಹೇಳಬೇಕಂದ್ರೆ ಶೂಟಿಂಗಲ್ಲಿ ನನಗೆ ಅಷ್ಟೊಂದು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಒಂದು ಸ್ಟಾರ್ಟ್ ಮಾಡಿದ್ದೊಂದು ಉತ್ಸಾಹ ಇತ್ತು, ಪಟ್ಟ ಅಂತ ಶುರು ಮಾಡ್ಕೊಂಡ್ವಿ, ಶೂಟಿಂಗಿಗೆ ಅಂತ ಹೋದ್ವಿ, ಜನ ಎಲ್ಲರೂ ಇದ್ರಿ, ನೀವೆಲ್ಲರೂ ಸುತ್ತಮುತ್ತ ಇದ್ರಿ. ನನಗೆ ಪೋಸ್ಟ್ ಶೂಟಿಂಗ್ ಏನಿರುತ್ತಲ್ಲ, ಆಫ್ಟರ್ ಪೋಸ್ಟ್ ಪ್ರೊಡಕ್ಷನ್ ಅಂತ ಏನು ಬಂತಲ್ಲ, ನಂಗೆ ಆ ಟೈಮಲ್ಲಿ ನಂಗೊಂಚೂರು ನಂಗೆ ಕಷ್ಟ ಅಂತ ಅನ್ನಿಸ್ತು. ಆ ಟೈಮಲ್ಲಿ ಸಿನಿಮಾ ಶೂಟ್ ಮಾಡುವಾಗ ಏನಂತಂದರೆ ಕಷ್ಟ ಏನಂತಂದರೆ ತುಂಬ ಟಯರ್ಡ್ ಆಗ್ತಾ ಇದ್ದೆ ನಾನು, ನಿದ್ದೆ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಒಂದು ಕ್ಯಾಮ್ರಾ ಹಿಂದೆನೂ ಕೆಲಸ ಮಾಡಬೇಕು, ಮುಂದೆನೂ ಮಾಡಬೇಕು, ಆಮೇಲೆ ಏನು ಎಲ್ಲಾರ್ದೂ ನಾನು ಗಮನ ಕೊಡಬೇಕು. ಆಮೇಲೆ ನಾವು ಹೇಗೆ ಅಂದರೆ ಹೊಸಬ್ರು ಆರ್ಟಿಸ್ಟ್ನ ಯಾರಾದರೂ ಕರ್ಕೊಂಡು ಬಂದರೆ ಅದು ಬೇರೆ ಇರುತ್ತೆ, ಫ್ರೆಂಡ್ಸ್ನ ಕರ್ಕೊಂಡು ಬಂದಿದ್ದಾಗ ನಮ್ಗೆ ಅಲ್ಲಿ ಎಕ್ಸ್ಟ್ರಾ ಕೇರ್ ಕೊಡಬೇಕು ನಾವು. ಸೊ ಇದೆಲ್ಲದೂ ನನಗೆ ಫಸ್ಟ್ರೇಟ್ ಮಾಡ್ತಾ ಇತ್ತು ನಾನು ಆ್ಯಕ್ಚುಲಿ. ನನಗೆ ನಿದ್ದೆ ಮಾಡೋಕ್ಕಾಗ್ತಿರ್ಲಿಲ್ಲ ಈ ಅದು. ಬಟ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳು ಸ್ಟಾರ್ಟ್ ಆದಾಗ ಅದು ಇನ್ನೂ ಭಾರ ಅಂತ ಅನ್ಸಕ್ಕೆ, ಯಾಕಂದರೆ ನನಗೆ ಯಾವುದು ಗೊತ್ತಿಲ್ಲದೆ ಇರೋ ವಿಷಯ ಅದು ಪೋಸ್ಟ್ ಪ್ರೊಡಕ್ಷನಿಂದು. ನಂಗೆ ಗೊತ್ತೇ ಇರಲಿಲ್ಲ 5.1 ಅಂದರೆ ಏನು, ಮಿಕ್ಸಿಂಗ್ ಹೆಂಗೆ ಮಾಡಬೇಕು, ಸೌಂಡ್ ಎಫೆಕ್ಟ್ಸ್ ಏನು ಅಂದರೆ ಏನು ಅಂತ. ಇವಾಗ ಮೋಸ್ಟ್ಲಿ ನನಗೆ ಇವಾಗ ಕೇಳಿದ್ರೆ ನಾನು ಇವಾಗ ಎಲ್ಲ ಫುಲ್ ಫ್ಲೆಡ್ಜ್ ಆಗಿ ಕೂತ್ಕೋತೀನಿ ನಾನು ಪ್ರೊಡ್ಯೂಸರ್ ಆಗಿ ಈ ಸಿನಿಮಾ ಆದಮೇಲೆ. ABC ಅಂದರೆ ಅನಿತಾ ಭಟ್ ಕ್ರಿಯೇಷನ್ಸು ಮತ್ತು ಡಾಟಾ ಕೇಸ್, ಇದರಲ್ಲಿ ನೆಕ್ಸ್ಟ್ ನಾವು ಏನೇನು ಮಾಡ್ಬೋದು ಅಂತ
ಇನ್ನ ಯಾವ್ದನ್ನ ಸಿನಿಮಾಗಳು ಮಾಡ್ತಿದೀವ ಮಾಡ್ತೀವ. ನಿಂಗೆ ಒಂದು ಮರ್ತ ಹೋಗ್ಬಿಟ್ಟಿದೆ, ನಮ್ದೊಂದು ಶಾರ್ಟ್ ಮೂವಿ ಮಾಡಿರೋದಿದೆ ಅಲ್ವಾ, ಅದನ್ನ ಎ ಬಿ ಸಿ ನಲ್ಲೇ ನಾವು ರಿಲೀಸ್ ಮಾಡೋದು ಅಂತ ಅನ್ಕೊಂಡಿರೋದು. ನೀನ್ ಆಕ್ಟ್ ಮಾಡಿರೋದು ಹೀರೋ ಆಗಿ. ಸೊ ಅದೊಂದು ಫಸ್ಟ್ ರಿಲೀಸ್ ಆದ. ಇವಾಗ ಸ್ವಲ್ಪ ಹಿಂದಿರದ್ದು ಒಂಚೂರು ಪ್ರಮೋಷನ್ಸ್ ಮುಗಿದು ಅದರದ್ದು ಹಬ್ಬರ ಕಡಿಮೆ ಆಗ್ತಿದ್ದಂಗೆ ಫಸ್ಟ್ ಅದನ್ನ ರಿಲೀಸ್ ಮಾಡೋಣ. ಎ ಬಿ ಸಿ ಇಂದ ಅಂತ ಈಗ ಸದ್ಯಕ್ಕೆ ಈಗಷ್ಟೇ ರಿಲೀಸ್ ಮಾಡ್ಕೊಂಡಿರೋದ್ರಿಂದ ಇನ್ ಸಮುದ್ರ ಮತ್ತೆ ಬಳೆಪೇಟೆ ಅದು ಒಂದು. ಆದರೆ ಮೋಸ್ಟ್ಲಿ ನಾವು ಇಂದಿರಾ ಅಂತ ಹೆಸರಿಡಲ್ಲ ಅಲ್ಲ ತೆಲುಗುನಲ್ಲಿ, ಇಲ್ಲಿ ಗೊತ್ತಿಲ್ಲ ಏನು ಅಂತ. ಅದ್ರದ್ದು ಇನ್ನೂ ಪ್ಲ್ಯಾನ್ ಇಂದ್ರಮ್ಮಲ್ಲ ಸೆಪಾಸ್ಟಿಯನ್ ಅಂತಿರೋಣ ಅಲ್ಲಿ ಶಫೀದು. ಸೊ ಆದರೆ ಅಲ್ಲಿ ಮೋಸ್ಟ್ಲಿ ನನ್ನ ಬ್ಯಾನರಲ್ಲೇ ಮಾಡ್ತೀವೋ ಇಲ್ವೋ ನಂಗೆ ಅದರದ್ದು ಕ್ಲಾರಿಟಿ ಇಲ್ಲ ಅಲ್ಲ. ಇನ್ನೂ ನಂಗೆ ಏನು ಅದ್ರದ್ದು ಬಗ್ಗೆ ಇನ್ನೂ ಡಿಸ್ಕಷನ್ ಆಗಿಲ್ಲ, ಯಾಕಂದರೆ ಇದೇ ಬೇರೆ ಅದೇ ಬೇರೆ. ಸೊ ನಿನಗೇನು ಅನಿಸುತ್ತೆ ಇವಾಗ ಸಿನಿಮಾನ? ಅಯ್ಯೋ ಜೀವನ ಅಂದ್ರೆ ಏನೋ ಡೈಲಾಗ್ ಹೊಡೆದ್ಮೇಲೆ ಸ್ಟಾರ್ಟಿಂಗು ಮೇಲೋದ್ಮೇಲೆ ಬಂದೇ ಬರ್ತೀವಿ. ಬಂದೆ ನೋಡಿ ಒಂದಕ್ಕೆ. ಓಕೆ ನಂಗೆ ನಾಲ್ಕು ಐದು ಮೂರು ಮೂರು 1 2 3 ಇಳೆರಿ ಕೆಳಗ್ ಜೊತೆಲೆ ಏನು ಬೇಡ, ಮೇಲೋದ್ರೂ ಜೊತೆಲೆ ಕೆಳಗ್ ಇಳಿದ್ರು ಜೊತೆ. ನಾನು ಹೇಳ್ದೆ ತಾನೆ ಸ್ಟಾರ್ಟಿಂಗ್ ಅಲ್ಲೇ, ಲೈಫ್ ಈಸ್ ವೆರಿ ಬ್ಯೂಟಿಫುಲ್ ಆದ್ರೆ ಕತ್ಲಾದಾಗ ನಂಗೆ ಹೊಸ್ತಾಗಿಂದ ಆಡೋ ಶಕ್ತಿ ಇಲ್ಲ. ಇದಕ್ಕೆ ನಮಸ್ಕಾರ ಮಾಡು. ಹಾ ಏನೋ ಕೇಳ್ತಿದ್ರೆ. ಅದೇ ಸಿನಿಮಾ ನೋಡಿದಾಗ ಓವರಾಲ್ ಆಗಿ ನಿನಗೆ ಇಷ್ಟ ಆಯ್ತಾ? ಅಂದರೆ ನಿನಗೇನು ಅನ್ಸುತ್ತೆ ಜನ ಯಾವುದಕ್ಕೋಸ್ಕರ ಸಿನಿಮಾ ನೋಡಬೇಕು ಅಂತ? ಈಗ ಎಲ್ಲ ಸಿನಿಮಾ ನಿಮ್ಗೋಸ್ಕರ ಅಂತ ಆಯ್ತು, ನಿಮ್ಗೋಸ್ಕರ ಫಸ್ಟ್ ಆಯ್ತು. ಆಮೇಲೆ ಸಿನಿಮಾ ಯಾಕೆ ನೋಡಬೇಕು ಅನ್ನೋದಕ್ಕೇನು ಅಂತಂದ್ರೆ, ಎಲ್ಲ ಸಿನಿಮಾ ಮಾಡಿರೋರು ಇದ್ರ ಇದು ಒಂದು ಹೊಸ ಥರದ ಪ್ರಯತ್ನ, ಇದೊಂದು ಹೊಸ ಸಿನಿಮಾ, ಇದು ಏನೋ ಬೇರೆ ಥರ ಟ್ರೈ ಮಾಡಿದ್ದೀವಿ ಅಂತಾನೆ ಹೇಳ್ತಾರೆ. ಸೊ ನಾವು ಅದನ್ನ ಹೇಳಲೇಬೇಕು, ಯಾಕಂದ್ರೆ ಹೊಸದಾಗ ಏನೋ ಒಂದು ಟ್ರೈ ಮಾಡಿದ್ದೀವಿ ಸಿನಿಮಾದಲ್ಲಿ. ಲೈಟಿಂಗ್ ಪ್ಯಾಟರ್ನ್ ಆಗಿರ್ಬೋದು, ಕತೆಲಾಗಿರ್ಬೋದು, ಟ್ವಿಸ್ಟ್ ಇರ್ಬೋದು ಅದೆಲ್ಲ. ಸೊ ಅದೊಂದು ಸಸ್ಪೆನ್ಸ್ ಇಟ್ಕೊಂಡು ಒಂದು ಆ್ಯಕ್ಚುಲಿ ಒಂದು ಫ್ಯಾಮಿಲಿ ಕುತ್ಕೊಂಡು ಆರಾಮಾಗಿ ನೋಡೋ ಅಂಥ ಸಿನಿಮಾ ನೋಡ್ಬೋದು. ಅರ್ಥ ಆಗಲಿಲ್ಲ ಅಂದ್ರೆ ಇನ್ನೊಂದ್ ಸತಿನೂ ನೋಡಬಹುದು, ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ ಸತಿನೂ ನೋಡಬಹುದು. ಅರ್ಥ ಆಗತ್ತೆ, ಎರಡ್ ಸಲ ನೋಡೋಷ್ಟೊತ್ತಿಗೆ ಗೊತ್ತಾಗತ್ತೆ ಸಿನಿಮಾ ಇಷ್ಟನೂ ಆಗತ್ತೆ. ಅಂದ್ರೆ ಇಡೀ ಸಿನಿಮಾದಲ್ಲಿ ನೀನ್ ಹೇಳಿದೆಯಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಅಂತ. ನಾನ್ ಸೆನ್ಸಾರ್ಗೆ ಹೋದಾಗ ಯಾರು ಇರ್ಲಿಲ್ಲ, ನೀವುಗಳು ಯಾರು ಇರ್ಲಿಲ್ಲ, ನಾನು ಒಬ್ಳೆ ಓಡಾಡಿ ಸೆನ್ಸಾರ್ ಮಾಡಿಸ್ಕೊಂಡಿದ್ದು. ಸೆನ್ಸಾರ್ ಅಲ್ಲಿ ಕೂಡ ನನಗೆ ಅಲ್ಲಿ ಸೆನ್ಸಾರ್ ಮಾಡ್ದಂಥವ್ರು ಕೂಡ ಸಿಕ್ಕಾಪಟ್ಟೆ ಇಷ್ಟಪಟ್ರು ಆ ಸಿನಿಮಾನ. ಆಮೇಲೆ ವಿತೌಟ್ ಎನಿ ಕಟ್ಸ್, ವಿತೌಟ್ ಒಂದು ಮ್ಯೂಟ್ ಕೂಡ ಹೇಳ್ದೇನೆ, ಕಟ್ಸ್ ಹೇಳ್ದೇನೆ ನನಗೆ ಯು ಸರ್ಟಿಫಿಕೇಟ್ ಕೊಟ್ಟರು. ಈಗ ನೀವು ಹೇಳ್ರಿ ಜನ ಯಾಕೆ ಸಿನಿಮಾ ನೋಡಬೇಕು? ಫಸ್ಟು ನನಗೆ ಆ್ಯಕ್ಟ್ರ್ ಆಗಿ ನಾನು ಹೇಳ್ತೀನಿ, ನಾನು ಆಮೇಲೆ ಪ್ರೊಡ್ಯೂಸರ್, ಫಸ್ಟ್ ನಾನು ಆ್ಯಕ್ಟ್ರು. ಸೊ ಎಲ್ಲರದೂ ಆರ್ಟಿಸ್ಟು, ಯಾರ್ಯಾರು ಆ್ಯಕ್ಟ್ ಮಾಡಿದ್ದಾರೆ ಇರೋದು ಅಷ್ಟು ಜನ, 10 ಜನ ಏನಿದ್ದೀವಿ, 10 ಜನ ಇರ್ಬೋದು, 10-11 ಜನ ಸೂಪರ್ಬಾಗಿ ಆ್ಯಕ್ಟ್ ಮಾಡಿದ್ದೀವಿ ನಾವೆಲ್ಲರೂ. ಅಂದರೆ ನನಗೂ ನಾವೆಲ್ಲರೂ ಅಂದರೆ ಎಲ್ಲರೂ ಮಾಡಿದ್ದೀವಿ, ನಂದು ಹೇಳ್ಕೊತಾ ಇಲ್ಲ, ಎಲ್ಲರೂ ಮಾಡಿರೋದು. ಅದು ನನಗೆ ಫಸ್ಟ್ ಪಾಯಿಂಟ್ ಅಂತ, ಪ್ಲಸ್ ಪಾಯಿಂಟ್ ಅಂದರೆ ಅದು ನನ್ನ ಕಣ್ಣಿಗೆ ಕಾಣಿಸೋದು. ಆಮೇಲೆ ಟೆಕ್ನಿಕಲಿ ತುಂಬ ಡಿಫ್ರೆಂಟ್ ಆಗಿದೆ ಸಿನಿಮಾ, ಇದ್ರು ಎಡಿಟಿಂಗ್ ವೈಸು ತುಂಬ ಡಿಫ್ರೆಂಟ್ ಆಗಿ ಮಾಡಿರೋಂಥದ್ದು, ಟೆಕ್ನಿಕಲಿ ಕೂಡ ಜನರಿಗೆ ಇಷ್ಟ ಆಗುತ್ತೆ ಅಂತ. ಇನ್ನೊಂದು ನಾನು ಮಾಡಿದ್ದೀನಿ ಅಂತ ನೋಡಬೇಕು. ಇದಾಯ್ತಲ್ಲ, ಇಬ್ರು ಬಂದ್ವಿ ಕೆಳಗಡೆ, ಸಾಕು ಬಿಡ. ಪಾನಿಪುರಿ ಡೈರೆಕ್ಟರ್ ಕೊಡಿಸ್ತಾರ? ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.